ಅಲ್ಲ, ಅದ್ಯಾವುದೋ ಟೀಚರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಈ ನಾನ್ ಸೆನ್ಸ್ ಟೀಚರ್ ಹೋಗೋದ್ರಲ್ಲಿ ಏನ್ ಅರ್ಥ ಇದೆ? ಆ ಟೀಚರ್ ಸತ್ರ ಸಾಯ್ಲಿ ಅಂತ ಸುಮ್ನೆ ಇರೋದ್ ಬಿಟ್ಟು ರಮಣ್ ಕೂಡ ಅವಳ ಹಿಂದೆ ಹೋಗಿದ್ದಾನೆ. ಆ ಟೀಚರ್ ಜೊತೆ ರಮಣ್ ಹೋಗ್ಬಾರ್ದು ಅಂತ ನಾನು ಚಿಕ್ಕಮ್ಮ ತುಂಬಾ ವಾದ ಮಾಡ್ವಿ, ಏನು ಉಪಯೋಗ ಆಗಿಲ್ಲ, ಹೋಗ್ತಾ ನಮ್ಗೆ ಬೈದ್ಬಿಟ್ಟು ಹೋದ. ಇಲ್ಲೇ ನೀನ್ ಮುಟ್ಟಾಳ್ತನ ತೋರಿಸಿ ಎಡವಟ್ ಮಾಡ್ತಾ ಇರೋದು ದೀಪು. ಮತ್ತೆ ಅವರಿಬ್ರು ಜೊತೆ ಜೊತೆ ಆಡ್ಕೊಂಡ್ ಬರ್ಲಿ ಅಂತ ಕಳ್ಸ್ಕೊಡ್ಬೇಕಿತ್ತ? ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಲ್ಲ, ಅದೇ ನಾನ್ ಮಾಡ್ತಾ ಇರೋ ದೊಡ್ಡ ತಪ್ಪು. ಮಾಮ್, ಅದೇ ನಾನ್ ನಾಯಿನ ಎಷ್ಟ್ ಸಲ ಹೇಳಿ ದೀಪು, ಲಾಜಿಕ್ ಯೂಸ್ ಮಾಡು ಅಂತ. ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏನ್ ನಿನ್ ಮಾತಿನ ಅರ್ಥ? ರಮ್ಮಿ ಆಟದಲ್ಲಿ ಬರೀ ಎಕ್ಕ ರಾಜ ರಾಣಿನ ಯಾರ್ ನಂಬ್ಕೊಂಡ್ ಕೂತ್ಕೋತಾರೋ ಅವ್ರನ್ನ ಮುಟ್ಟಾಳ್ರು ಅಂತಾರೆ. ಆಟ ಗೆಲ್ಲೋದಕ್ಕೆ ಬರೀ ಈ ಕಾರ್ಡ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಜೋಕರ್ ಕಾರ್ಡ್ ಕೂಡ ಇರತ್ತೆ. ಯಾರು ತಮ್ಮ ಚಾಣಾಕ್ಷತನದಿಂದ ಅದನ್ನ ಉಪಯೋಗಿಸ್ಕೋತಾರೋ ಅವರೇ ವಿನ್ನರ್ ಆಗೋದು. ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ಎಲ್ಲರೂ ಇರಬೇಕಾದ್ರೆ ನಮ್ಮ ಮಿಸ್ಟೇಕ್ಸ್ನ ಮುಚ್ಚಿಟ್ಟು ಬೇರೆಯವ್ರ ದಡ್ಡತನನ ಉಪಯೋಗಿಸ್ಕೊಳ್ಳೋದೇ ನಿಜವಾದ ಮ್ಯಾಜಿಕ್. ಅದೇ ಹೇಗೆ? ನಮ್ಮ ಹತ್ರ ಇದ್ದಿದ್ದು ಅನ್ವಿತಾ ಅನ್ನೋ ಟ್ರಂಪ್ ಕಾರ್ಡ್, ಅದು ಯಾವತ್ತೂ ಮನೆ ಬಿಟ್ಟು ಹೋಯ್ತಲ್ಲ. ಹೋದ್ರೆ ಆಟ ಇಷ್ಟಕ್ಕೆ ಮುಗ್ದೋಗತ್ತೆ ಅಂತನಾ? ಮ್ಯಾಮ್, ನನಗೇನು ಅರ್ಥ ಆಗ್ತಿಲ್ಲ, ಅದೇನು ಹೇಳಬೇಕು ನೇರವಾಗಿ ಹೇಳು. ಅನ್ವಿತನ್ ಬಿಟ್ಟು ಈ ಮನೆಯಲ್ಲಿ ಅಂತ ಹುಚ್ಚರಿ ಯಾರಿದ್ದಾರೆ? ಇನ್ಯಾರು? ಹೇಮಾ ದೇವಿ. ಚಿಕ್ಕಮ್ಮನ? ಎಸ್. ಆದಿ ಮನೆಯಲ್ಲಿ ಅನ್ವಿತಾಗೆ ತೊಂದರೆ ಆಗೋದು ಯಾರಿಂದ? ಇನ್ಯಾರು? ಇದಾರಲ್ಲ, ರೇಖಾ ಆಂಟಿ. ಕರೆಕ್ಟ್. ಹಾಗಿದ್ಮೇಲೆ ಈ ಮನೆಯಲ್ಲಿ ಆ ಜಾಗ ತುಂಬೇಕಾಗಿರೋರು ಯಾರು? ಹೇಮಾ ಚಿಕ್ಕಮ್ಮ. ಎಕ್ಸಾಕ್ಟ್ಲಿ. ಈಗ ಗೊತ್ತಾಯ್ತಾ ಲಾಜಿಕ್ಗೂ ಮ್ಯಾಜಿಕ್ಗೂ ಇರೋ ಡಿಫ್ರೆನ್ಸು? ಐ ಗಾಟ್ ಇಟ್ ಮಾಮ್, ಯುವರ್ ಅ ಜೀನಿಯಸ್. ನಿಮ್ಮ ಹೇಮಾ ಚಿಕ್ಕಮ್ಮನ ಪ್ರಕಾರ ರಾಧಾ ಈ ಮನೆಗೆ ಯೋಗ್ಯಳಾದ ಸೊಸೆ ಅಲ್ಲ. ಸೊ ಹೇಮಾ ನಿನ್ ಟ್ರಂಪ್ ಕಾರ್ಡ್, ಇವತ್ತಿಂದ ಆ ಕಾರ್ಡ್ನ ಸರಿಯಾಗಿ ಉಪಯೋಗಿಸ್ಕೊ. ಹೇಮನ್ನ ನಿನ್ನ ಆಟದ ಗೊಂಬೆಯಾಗಿ ಮಾಡ್ಕೊ. ನಿನ್ನ ತಾಳಕ್ಕೆ ತಕ್ಕ ಕುಣಿಯೋ ಹಾಗೆ ಮಾಡು. ರಾಧನ್ ವಿರುದ್ಧ ಚೂಬಿಡು. ಆಗ